سوبرنا. ಬಸ್ಸು ಆರು ಗಂಟೆಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು ಆರು ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಿ. ಬಸ್ ಹತ್ತೀರ, ನೀವು ಹೋಗಬೇಕಾದ ಜಾಗಕ್ಕೆ ತಲುಪ್ತೀರ. ಅದೇ ನೀವು ಬಸ್ ಸ್ಟಾಪಿಗೆ 6:15ಕ್ಕೆ ಬರ್ತೀರಿ. ಅಂದ್ರೆ ಬರಬೇಕಾದ ಸಮಯಕ್ಕಿಂತ 15 ನಿಮಿಷ ತಡವಾಗಿ ಬರ್ತೀರಿ. ಆಗ ಬಸ್ಸು ಮುಂದೆ ಹೋಗಿರತ್ತೆ ಅಲ್ವಾ? ಆಗೇನ್ ಮಾಡ್ತೀರಿ? ಬೇರೆ ಬಸ್ಸಿಗೆ ಕಾಯ್ತೀರಿ. ಇದು ಕಾಲನ ಲೆಕ್ಕಾಚಾರ. ಆತನ ಗಡಿಯಾರ 5 ಸೆಕೆಂಡು ಫಾಸ್ಟೂ ಇರಲ್ಲ, 10 ಸೆಕೆಂಡು ಸ್ಲೋನೂ ಇರಲ್ಲ. ಈಗ ನೀವು ಒಂದು ಬಸ್ ಮಿಸ್ ಮಾಡ್ಕೊಂಡಿದ್ದೀರಿ. ಅಂದ್ರೆ ನಿಮ್ಮ ಪಾಪದ ಕೆಲಸಗಳಿಂದಾಗಿ ನೀವು ತಲುಪಬೇಕಾದ ಸ್ಥಳವನ್ನ ತಲುಪೋಕೆ, ಮಾಡಬೇಕಾದ ನಿರ್ಧಾರ ಮಾಡೋಕೆ ಸ್ವಲ್ಪ ತಡವಾಗಿದೆ. ಈಗ ನಿಮಗೆ ಉಳಿದಿರೋದು ಒಂದೇ ದಾರಿ. ಸುದೀಪ್ ವೀರಗಡ ಬದುಕಿ ಉಳಿಬೇಕಾದ್ರೆ ಬೇರೆ ಹುಡುಗಿ ಜೊತೆ ಮದುವೆ. ಅಯ್ಯಯ್ಯೋ ಸ್ವಾಮಿಗಳ, ಹಂಗನ್ಬೇಡಿ. ನೀವು ಮಹಾತ್ಮರದಿರಿ, ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ. ಕೈ ಮುಗಿದು ಬ್ಯಾಡ್ಕೋತೀನಿ. ಸಹನ ಸುದೀಪ್ ಮದುವೆ ಆಗೋ ಹಂಗೆ ಮಾಡಿ. ದಯವಿಟ್ಟು ಹಂಗ್ ಮಾಡಿ. ಅತ್ತೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. 1 ನಿಮಿಷ ಬನ್ನಿ. ಅತ್ತೆ ಅಳ್ಬೇಡಿ. ಅತ್ತೆ ಯಾಕೆ ಅಳ್ತೀರಾ? ನಾನೇ ನಿಮಗೆ ಸೊಸೆ ಅಂತ ಆಗಿದ್ದೀನಿ ಅಲ್ವಾ? ನೀನೇ ವೀರ್ಗಡದ ಸೊಸೆ ಅಂತೆಲ್ಲ ಹೇಳ್ತಾ ಇದ್ರಿ. ನಿಮ್ಮನ್ನು ಕಾಡ್ತಿರೋ ಒಂದೇ ಸಮಸ್ಯೆ ಅಂದರೆ ನನ್ನ ಸುದೀಪ್ ಮದುವೆ ಆದರೆ ಸುದೀಪ್ ಸಾಯ್ತಾನೆ ಅಂತ ಅಲ್ವಾ? ಹಾಗೆಲ್ಲ ಏನೂ ಆಗಲ್ಲ ಅತ್ತೆ. ಯೋಚನೆ ಮಾಡಬೇಡಿ. ನೀವು ಆ ಸ್ವಾಮಿಗಳನ್ನ ಅಷ್ಟೆಲ್ಲ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ನನಗ್ ಬೇಜಾರಾಗತ್ತೆ. ನಡೀರಿ, ನಾವು ವೀರ್ಗಡಕ್ಕೆ ಹೊರಟು ಬಿಡೋಣ. ಹೆದರ್ಬೇಡಿ ಅತ್ತೆ, ಸುದೀಪ್ಗೆ ಏನೂ ಆಗಲ್ಲ. ಈ ಗಂಡಾಂತರ ಇದೆಲ್ಲ ಸುಳ್ಳು ಅತ್ತೆ. ನೀವು ನನ್ನ ಸುದೀಪ್ ಮದುವೆ ಮಾಡಿಸಿ, ಎಲ್ಲ ಸರಿ ಹೋಗತ್ತೆ. ಸಹನ, ನನಗೂ ಬೇರೆ ದಾರಿ ಕಾಣ್ತಿಲ್ಲವ. ಇನ್ನೇನ್ ಮಾಡಕ್ಕಾಗ್ತೈತಿ? ಸ್ವಾಮಿಗಳು ಹೇಳ್ದಂಗ ಯಾರ ಹುಡುಗಿ ಜೋಡಿ ದೀಪ್ಯನ್ ಮದ್ವೆ ಮಾಡಕ್ಕಾಗ್ತೈತ? ಹಂಗೇನಾರ ಮಾಡಿದ್ರ ನೀವು ಒಪ್ತೀಯನಾ?